ಮಹಾರಾಣಿಯವರೇ, ದರಿದ್ರ ಕುಲ ತಿಲಕ, ತಮ್ಮ ಮೃತಪಾದ ಕಮಲಗಳನ್ನು ನಿಮ್ಮ ತಾಯಿಯ ತೌರ ಮಣ್ಣಿನ ಮೇಲೆ ಇರಿಸುವಂತರಾಗಿರಿ. ಯಾಕ ಪೌರಾಣಿಕ ಭಾಷೆದೊಳಗೆ ಹೇಳಿದ್ದ ಅರ್ಥ ಆಗ್ಲಿಲ್ಲನ? ನನ್ನ ನಾಟಕದಾಗ ಪಾರ್ಟ್ ಮಾಡುದ್ರ ಸಂಬಂಧ ಕಾಮಿಡಿಯನ್ ಅಂತ ತಿಳ್ಕೊಂಡೇನ? ವಿಲನ್ ಕಾಮಿಡಿ ವಿಲನ್ ಇಲ್ಲಿ ತಳಗ. ನಿನ್ನ ಸಾವಾಸ ಮಾಡಿ ಮಾಡಿ ನಿಮ್ಮ ಮನೆಯವ್ರದ್ದು ಬರೀ ಡೈಲಾಗ ಕೇಳೋದಾತು, ಪಾಪಲ್ಟಿನ ಏನು ಸಿಗ್ಲಿಲ್ಲ. ಮುಖ ಏನ್ ನೋಡ್ತಿ? ನಡಿಯತ್ತಾಗ ಏನಪ್ಪ ನಡಿ ಹೋಗ. ಯಾಕಮ್ಮ ಗೌರಿ, ಏನಾಯ್ತು, ಯಾಕೆ ಅಂತ ಇದ್ಯಾ? ನಾನು ಏನ್ ಮಾಡ್ಲಮ್ಮ, ದಿನ ಬೆಳಗಾದ್ರೆ ನಿನ್ನ ಅಳಿಯ ಚಿನ್ನದ ಒಡವೆ ತಗೊಂಡ್ ಬಾ, ಚಿನ್ನದ ಒಡವೆ ತಗೊಂಡ್ ಬಂತ ನನಗ್ ಚಿತ್ರ ಹಿಂಸೆ ಕೊಡ್ತಾ ಇದಾರಮ್ಮ. ಸಮಾಧಾನ ಮಾಡ, ನಾನ್ ಮಾತಾಡ್ತೀನಿ. ಯಾಕಳಿ ಅಂದ್ರೆ ಹೀಗೆ ಹಿಂಸೆ ಮಾಡ್ತೀರಾ? ನನ್ನ ಹತ್ರ ಹಣ ಇದ್ದಿದ್ರೆ ಒಡವೆ ಮಾಡಿಸಿ ಆಗ್ತಿರ್ಲಿಲ್ವಾ? ಅಲ್ವಾ ಅತ್ತೆವ್ವ, ಊರೂರು ತಿರ್ಕೊಂಡು ಬಣ್ಣ ಹಾಕೊಂಡು ಡೈಲಾಗ್ ಹುಡ್ಕೊಂಡು ಡ್ರಾಮಾ ಮಾಡವ ನಾನು? ನನ್ನ ಎದುರಿಗೆ ಬಣ್ಣ ಹಚ್ಕೊಳಾರ್ದಂಗ ಡ್ರಾಮಾ ಮಾಡ್ತಿರಲ್ಲ. ಅಷ್ಟು ದೂರದ ಹುಬ್ಬಳ್ಳಿ ಅಂತ ಬಂದು ಇಲ್ಲಿ ಮಗಳನ್ನ ಯಾಕೆ ಹೋಗಿ ಮಾಡ್ಕೊಂಡಿನಿ? ಇಲ್ಲಿ 20,000 or 30,000 ಬಂಗಾರದ ಒಡವೆ ಸಿಗ್ತೈತಂತ. ಆಭರಣ ಇರಲಾರ್ದ ಈ ನಿರಾಭರಣ ಸುಂದರಿ ಅಂತ ತಗೊಂಡ್ ನಾ ಏನ್ ಮಾಡ್ಲಿ? ನಿಮ್ಮ ಬಂಗಾರದ ಕಡಿನ ನಿಮ್ ಮನೆಯಾಗ ಇಟ್ಕೊಂಡು ಕುಂದ್ರಿ, ನನ್ನ ಪಾಡಿಗೆ ನಾನು ಹೋಗಾಕ್ ಬಿಡ್ರಿ. ಅಯ್ಯೋ ದೇವ್ರೆ, ನಾನು ಏನ್ ಪಾಪ ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಡ್ತಾ ಇದೀಯಾ? ಒಬ್ಬ ಮಗಳು ಬಾಯನ್ನು ಕಿತ್ಕೊಂಡೆ, ಇನ್ನೊಬ್ಬ ಮಗಳು ಬಾಳನ್ನೇ ಹಾಳು ಮಾಡ್ತಿದ್ಯಲ್ಲ, ನಾನು ಯಾರು ಹೇಳಲಿ ಏನ್ ಮಾಡ್ಲಿ? ಶುರು ಮಾಡಿದ್ರಪ್ಪ ಅವ್ವ ಮಗಳು ಮೂರನೇ ಬೆಲ್ ಹೊಡೆದ ನಾಟಕನ, ಬಸ್ಲಿಂಗಿ ಬಡೇ ಮೇಯಾಗಳ ಮಂಗನಾಟ ನೋಡೋದಕ್ಕ ಮಲ್ಲೇನಳ್ಳಿ ಮಹಾಜನಗಳು ಸೇರಿಬಿಡ್ತಾರ. ರಾಮಚಂದ್ರ ನೀ ಸುರು ಹಚ್ಚುವ ಇನ್ನ ಬಂದ್ಬಿಟ್ರಪ್ಪ ಮಹಾಜನಗಳು. ಬರ್ರಿಯಪ್ಪ ಮಲ್ಲೇನಳ್ಳಿ ಮರ್ಯಾದೆ ಕಾಪಾಡೋ ಮಹಾಜನಗಳೇ, ನನ್ನ ಮದುವೆಗೂ ಬಂದು ಮೂರ್ ಸಲ ಉಂಡು ಉಳಿದದನ್ನ ಕವರ್ನ್ಯಾಗ ಕಟ್ಕೊಂಡು ಹಾದ್ರಲ್ಲ, ಈಗ ನನ್ನ ಕತಿ ಎಲ್ಲಾರು ಕೇಳಿ ನನಗ್ ಮೋಸ ಮಾಡಿ ಮದುವೆ ಮಾಡಿದ್ದಕ್ಕ ಇವ್ರು ಮನೆತನದ ಮರ್ಯಾದಿನ ಹರಾಜ್ ಹಾಕ್ರಿ. ಬಾವಾ ಏನಿದಿಲ್ಲ, ಇವನ ಹೆಸರು ಚಿನ್ನಸ್ವಾಮಿ, ನಾಳೆ ಇವ ಸತ್ತಾಗ ಬಾಯಾಗಿಡಾಕ ಒಂದ್ ಗ್ರಾಮ್ ಬಂಗಾರ ಸಹಿತ ಇವನ ಅಂತಕ್ಕಿಲ್ಲ. ಬಾ, ನಾನು ನಿನ್ನ ಸಹೋದರಿಯೊಂದಿಗೆ ಬಂಗಾರ ಬದುಕು ನಡೆಸಿದ ಸಾಹಸದ ಕತಿ ಹೇಳ್ತೀನಿ ಕೇಳು. ಏನೇ ವಿಷಯ ಇದ್ರು ಒಳಕೂತ್ ಮಾತಾಡೋಣ, ಬನ್ನಿ ಬಾವ. ಮಗು, ನಾನ್ ನಿನ್ ಜೊತೆ ಪಾರ್ಲಿಮೆಂಟ್ ಮಾಡಿ ಅವಳು ನನ್ನ ಜೊತೆ ಕರ್ಕೊಂಡು ಹೋಗಕ್ ಬಂದಿಲ್ಲ. ಭಾವ ಮೈದ್ನ ಅನ್ನೋ ಸೆಂಟಿಮೆಂಟು, ಅವಳ್ ನನ್ನ ಹೆಂಡತಿ ಅನ್ನೋ ಕಮಿಟ್ಮೆಂಟ್, ಎರಡನ್ನು ಕಿತ್ತು ಒಗೆಯಾಕ್ ಬಂದಿರೋದು. ಗೌರಿ ಗೌರಿ ಬರೀ ಗೌರಿ ಅಂತ ಹೆಸರಿಟ್ಕೊಂಡ್ರೆ ಸಾಲ್ದಪ್ಪ, ಡೌರಿ ಡೌರಿನು ಕೊಡ್ಬೇಕ್ ಹಂಗ. ಓಹೋ ಏನ್ರಪ್ಪ ಪುಕ್ಷಟೆ ಡ್ರಾಮಾ ಸಿಕ್ತು ಅಂತ ನೋಡ್ಕೊಂತ ನಿಂತ್ಬಿಟ್ರೇನ? ನಾ ಒಬ್ಬ ಗಂಡಸು, ನನ್ನ ಕಷ್ಟ ನಾ ನಿಮ್ ಮುಂದೆ ಹೇಳ್ಕೊಳಕತ್ತೀನಿ, ನೀವು ಕೇಳಕ ತಯಾರಿಲ್ಲ. ಇದ ಡೈಲಾಗ್ ನಾ ಸ್ಟೇಜ್ ಮೇಲೆ ನಿಂತು ಹೊಡೆದಿದ್ರೆ ಚಪ್ಪಾಳಿ ಗೀಡ್ಸಿ ಹೀರೋ ಹೀರೋ ಆಗಿಬಿಡ್ತಿದ್ದೆ. ರಾಮಚಂದ್ರ ಏನಯ್ಯ ನಿನ್ ರೋದ್ನೆ? ಯಾರಪ್ಪ? ಓಹೋ ನೀನು ಕಾಳೇಗೌಡ, ನನ್ನ ಮದುವೆಗೆ ಅಡಿಗೆ ಮಾಡಕ್ ಬಂದ ಹೆಣ್ಮಕ್ಳಿಗೆ ಕಾಲ್ ಹಾಕಿ ಗಾಳ ಹೊಕ್ಕೊಂಡು ನಿಂತ್ಮಗ. 11 rupees ಮೂಯಿ ಮಾಡಿ 30 rupees ಊಟ ಮಾಡಿ ಉಳಿದದ್ದನ್ನ ಕವರ್ನ ಕಟ್ಕೊಂಡು ಹೋದ್ಮಗ, ನೀ ನನಗ್ ಮಾತಾಡಂಗ ಆಗಿಬಿಟ್ಟಲ್ಲ. ನನ್ನ ಹಣೆ ಬರ, ಯಾರ ಮುಂದೆ ಹೇಳ್ಬೇಕು ನಾ ಈಗ? ಈಗ ನನ್ನ ಡಿಟೇಲ್ ಸ್ಟೋರಿ ಹೇಳ್ತೀನಿ ಕೇಳ್ರಿ. ನನ್ನ ಮದುವೆಯಾಗ ಇವನು ನನ್ನ ಹೆಂಡತಿ ಮೈ ಮೇಲೆ 20 tolas ಬಂಗಾರ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ರು, ಆಗ್ಲಿಲ್ಲ. ಮುಂದ ಶ್ರೀಮಂತ ಕಾಣು ಕೊಡ್ತೀನಿ ಅಂದ್ರು, ಅವಾಗ್ನು ಆಗ್ಲಿಲ್ಲ. ಮುಂದ ಮಕ್ಕಳಾಗ್ಲಿ, ಮಕ್ಕಳಾದ್ಮೇಲೆ ಕಿವಿ ಚುಚ್ಚುವಾಗ ಕೊಡ್ತೀನಿ ಅಂತ ಹೇಳಿ ಇವರೆಲ್ಲರೂ ಕೂಡಿ ನನ್ನ ಕಿವಿ ಚುಚ್ಚಿದ್ರು. ಈಗ ನನ್ನ ಮಗಳು ದೊಡ್ಡಕ್ಕಾಗಿ ಸಾಲಿಗೆ ಹೋಗಕತ್ತಾಳ. ಹಿಂಗ ಸಡ್ಲ್ ಬಿಟ್ಬಿಟ್ರೆ ನನ್ನ ಮಗಳಿಗೆ ಮದುವೆ ಆಗಿ ನನಗ್ ಮಕ್ಕಳಾದ್ರು ಇವ್ರೇನ್ ನನಗ್ ಬಂಗಾರ ಕೊಡಂಗಿಲ್ಲ. ಅದಕ್ಕೆ ನಾನು ನನ್ನ ಹೆಂಡತಿ ಜೋಡಿ ಬಾಳೆ ಮಾಡಕ್ ತಯಾರಿಲ್ಲ. ನಂದೇನಾರ ತಪ್ಪಿತ್ತು, ನಿಮ್ ಕಾಲಾನ್ ಚಪ್ಪಲ್ ಕಿತ್ತು ಮಾರಿ ಕಿತ್ತು ಹೊಡ್ರಿ, ಆದ್ರೆ ಬಂಗಾರ ಕೊಡಿಸೋದು ಮಾತ್ರ ಮರಿಬೇಡ್ರಿ. ಭಾವ ಬಂಗಾರ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ಐತಲ್ಲ, ಈಗೈತಲ್ಲೋ, ನೀ ಈಗ ಹ್ಯಾಂಗಿದ್ರು ದೊಡ್ಡ ಶ್ರೀಮಂತರ ಮನೆ ಅಳಿಯಾಗ ಹೊಂಟಿದಿ. ಅವ್ರು ಏನಿಲ್ಲ ಅಂದ್ರು 200 tolas ಬಂಗಾರನ ನಿನ್ನ ಮೈ ಮೇಲೆ ಹಾಕ್ತಾರ. ಅದ್ರಾಗ ಒಂದು 20 tolas ಬಂಗಾರ ಸಣ್ಣಾಗಿ ಕಡೆ ಸರಿಸ್ಬಿಡು, ಅದನ್ನ ನನ್ನ ಹೆಂಡತಿ ಮೈ ಮೇಲೆ ಹಾಕಿ ಮಿರಿ 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 ಮಿಂಚುವಂಗ ಮಾಡಿ ಅವಳು ಬಾಳ ಬಂಗಾರ ಮಾಡಿ ನಾನು ಬಂಗಾರ ಮನುಷ್ಯನಾಗಿದ್ದು ಬಿಡ್ತೀನಿ. ಇಲ್ಲ ಅಂದ್ರ ನಾ ನಿಮ್ ಮನೆ ಕಡೆ ತಲೆ ಸಹಿತ ಹಾಕಿಕೊಳ್ಳಂಗಲ್ಲ, ಬರ್ತೀನಿ. ಭವಾನ್.